ಬನ್ನಿ ನೇಹಿತರೆ ಹಳವಿಗೋಡುವ, ನಮ್ಮ ಕೃಷ್ಣ ಕೊಳಲ ನೂದಿ ಸನ್ನೆ ಮಾಡುವ. ಕೊಳಲ ಮೂದಕ, ಕೊಳಲಿನ ಮೂಲಕ ಅವನು ಸಂಕೇತ ಕಳಿಸ್ತಾ ಇದೆ, ಆಹ್ವಾನ. ಸನ್ನೆ ಮಾಡುವ ಅಂದ್ರೆ ಮೈಲಲ್ಲಿ ಮಾಡುವಂತ ಚೇಷ್ಟೆ ಅಲ್ಲ, ಆ ಜೆಸ್ಟರ್ಸ್ ಅಲ್ಲ ಇದು. ಕೊಳಲೇ ಒಂದು ಸಂಕೇತ, ಕೊಳಲ ಮೂಲಕ ಸಂಕೇತವನ್ನು ಕಳಿಸಿದ ನಾವು, ಸಂಕೇತ ಭಾಷೆ ಅದು. ಹಳ್ಳಿಯಲ್ಲಿ ಈಗಲೂ ಕೂಡ ದೂರದಲ್ಲಿ ಇರೋನು ಕೂಗ್ಬೇಕಾದ್ರೆ ಓ ಅಂತಂದ್ರೆ ಅವ್ರಿಗೆ ಕೇಳಿಸುತ್ತೆ ಅಷ್ಟೇ, ಅದಕ್ಕೆ ಕೂಗಡತೆ ಅಂತ. ಎಷ್ಟು ದೂರ ಇದ್ದಾನೆ ಅಂದರೆ ಒಂದು ಕೂಗಿನ ಕೇಳಿಸುವಷ್ಟು ದೂರದಲ್ಲಿದ್ದಾನೆ ಒಬ್ಬ ಅಂತ ದಾಸರು ಹೇಳ್ತಾರೆ ನೋಡಿ. ವೈಕುಂಠ ಕೂಗಳತೆ, ವೈಕುಂಠ ಎಷ್ಟು ದೂರ ಅಂದರೆ ಒಂದು ಕೂಗಿದ್ರೆ, ಭಕ್ತ ಕೂಗಿದ್ರೆ ಕೃಷ್ಣ ವಿಷ್ಣು ಕೇಳಿಸುತ್ತಪ್ಪ ಅಷ್ಟೇ ದೂರ ಅಂತ. ವೈಕುಂಠ ಕೂಗಳತೆ, ದ್ರೌಪದಿ ಕೂಗಿದ್ರೆ ಹಸ್ತನಾವತಿಯಲ್ಲಿ ಕೃಷ್ಣನಿಗೆ ಹೇಗೆ ಕೇಳಿಸು, ದ್ವಾರಕೆಯಲ್ಲಿ ದ್ವಾರಕಿ ಕೂಗಳತೆ. ಒಂದು ಮನೆಯಿಂದ ಮತ್ತೊಂದು ಮನೆ ಕೂಗಳತೆಯಲ್ಲಿ ಇರಲೇಬೇಕು. ಕೇಳಿಸ್ತಿರೋಷ್ಟು ದೂರ ಆಗ್ಬಿಟ್ರೆ ಕಷ್ಟ, ಅಪಾಯ, ಯಾರಾದರೂ ಬಂದರೆ ದರೋಡೆಗಾರರು, ಕಳ್ಳರು, ಬೀಚರು, ಕಾಡು ಪ್ರಾಣಿಗಳು. ಅದಕ್ಕೆ ಕೂಗಳತೆ ದೂರ, ಅದು ಮನುಷ್ಯನ ಸಂಬಂಧಗಳ ಇತಿಮಿತಿಯನ್ನು ಕೂಡ ಹೇಳುತ್ತದೆ ಕೂಗಳತೆ ಅನ್ನೋದು. ನಾನು ಕೂಗದ ನಿಮ್ಗೆ ಕೇಳಿಸೋಷ್ಟು ದೂರ ನೀವು ಇರಬೇಕಪ್ಪ, ಅದಕ್ಕಿಂತ ಆಚೆ ಹೋಗಬೇಡಿ ದಯವಿಟ್ಟು. ಇವತ್ತು ಯಾಕೆ ಅಮೆರಿಕಕ್ಕೆ ಹೋಗ್ಬೋದು, ಜಪಾನ್ಗೆ ಹೋಗ್ಬೋದು ಅಂದರೆ ಕೂಗಳತೆ ಎಲ್ಲ, ಹಾಗಾಗಿ ಎಲ್ಲಿ ಬೇಕಾದರೂ ಹೋಗ್ಬೋದು. ಇವರು ಕೂಡ ಎಲ್ಲ ಗೆಳೆತನ ಅನ್ನೋದು ಬಹಳ ಪ್ರಧಾನವಾದ ಒಂದು ವ್ಯಾಲ್ಯೂ ಆಗಿದೆ ಅಲ್ಲಿ. ಹೆಣ್ಮಕ್ಳು ಕೂಡ ಬಾಸುಖಿ ಅಂತ ಅವ್ರು ಹೊರಟ್ರೆ ಇವರು ನೇಹಿಗ ಅಂತ ಇವ್ರು ಹೇಳ್ತಾರೆ. ಈ ಸ್ನೇಹಿತರುಗಳು ಆ ಹುಡುಗಿಯರು ಅವರೆಲ್ಲ ಗೆಳತಿಯರು, ಈ ಹುಡುಗರು ಇವರೆಲ್ಲ ಗೆಳೆಯರು, ಇವರೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ಕೃಷ್ಣನ ಕೊಳಲ ನಾದವನ್ನು ಪ್ರತ್ಯಕ್ಷವಾಗಿ ಪ್ರತ್ಕರಣವಾಗಿ ಕೇಳೋದಕ್ಕೆ, ಅದಕ್ಕೆ ಸನಿಹ ಕೇಳೋದಕ್ಕೆ ಅಂತ ಹೇಳ್ತಾರೆ. ಸಮೀಪದಲ್ಲಿ ಕೂತು ಕೇಳೋದಿದೆಯಲ್ಲ ಸಂಗೀತನ. ಕೂತಿನ ಸರಿ ಕೇಳಿದೆ ನನಗೆ, ಏನಪ್ಪ ನಿನ್ನ ಸಂಗೀತ ಇಷ್ಟ ನನಗೆ? ಏನು ಸರ್ ತುಂಬ ಇಷ್ಟ ಸರ್, ನನಗೆ ಎಷ್ಟು ನೂರಾರು ಸೀಡಿಗಳಿವೆ. ಅಲ್ಲಯ್ಯ ಕಚೇರಿಗೆ ಹೋಗ್ತೀಯಾ? ಅದು ಸ್ವಲ್ಪ ಕಡಿಮೆ ಸರ್, ಅಂದರೆ ನಿಂಗೆ ಅಲ್ಲಿ ಅನುಭವ ಇಲ್ಲ. ಸಂಗೀತ ಕೇಳಿದ್ರೆ ಕಚೇರಿಯಲ್ಲಿ ಕೇಳಬೇಕು, ನೂರಾರು ಜನ ಕೂತ್ಕೊಂಡಿರ್ತಾರೆ, ಅಲ್ಲಿ ಮಧ್ಯೆ ಕೂತ್ಕೊಂಡು ನೀವು ಕೇಳ್ತೀಯಲ್ಲ, ಅದು ಎಕ್ಸ್ಪೀರಿಯನ್ಸ್ ಸಂಗೀತದ ಅನುಭವ. ಸನಿಹ ಕೇಳುವುದು ಗಾಯಕರನ್ನ ಪಕ್ಕದಲ್ಲಿ ಅವ್ರು ಕೂತಾಗ ಅವ್ರು ಎದುರಿಗೆ ಕೂತ್ಕೊಂಡು ಕೇಳೋದಿದೆಯಲ್ಲ, ಅದು ನಿಮ್ಮನ್ನು ಸಿ ಡಿ ಕೇಳಿದ್ರೆ ಇಷ್ಟೊಂದು ಪರಿಣಾಮ ಆಗ್ತಿರಲಿಲ್ಲ. ನೀವು ಹಾಡುವಾಗ ನೀವು ಹಾಡೋದು ಮಾತ್ರ ಅಲ್ಲ, ಅದೊಂದು ಪ್ರೆಸೆಂಟೇಷನ್ ಕೂಡ ಇದೆ, ನಿಮ್ಮ ಭಾವ ಕೂಡ ಇದೆ, ಅದಕ್ಕೆ ಅಷ್ಟೊಂದು ಪ್ರಭಾವ ಆಗ್ತದೆ. ಅದು ಸನಿಹ ಕೇಳೋದಕ್ಕೆ ಹೋಗ್ತಾ ಇದ್ದಾರೆ, ಕೃಷ್ಣನ ಸನಿಹದಿಂದ ಕೇಳೋದಕ್ಕೆ. ಕೊಡಲು ಅಲ್ಲಿಂದ ಕೇಳುತ್ತೆ ಹೌದು, ಆದರೂ ನಮಗೆ ಅಷ್ಟು ತೃಪ್ತಿ ಇಲ್ಲ. ಅಲ್ಲಿದ್ದವರಲ್ಲಿ ಇಲ್ಲಿ ಬಂದು ಕೂತ್ಕೋತೀವಿ, ಹಿಂಗೆ ಆಡ್ತಿದ್ದಾರೆ ನೋಡೋಣ. ಅದಕ್ಕೆ ಹಿಂದೂಸ್ತಾನಿ ಬಹಳ ಆಕರ್ಷಕ, ಅದರಲ್ಲಿ ನೋಡ್ತಕ್ಕಂಥ ಬಹಳ ಇದೆ, ಹೇಳ್ತಕ್ಕಂಥ ಮಾತ್ರ ಅಲ್ಲ. ಹಗಲಿನ ಆಚೆ ಇರುಳ ಕಡೆ ನೆರಿಟ್ಟಿತು ನೇಹಿಗರೆ, ಆಸೆಯಂತೆ ಬಾಳಾಗಿ ದೋಷವೊಂದೇ ಮೇಲಾಗಿ ಬನ್ನಿ ಬನ್ನಿ ನೇಹಿಗರೆ ಹಳುವಿಗೋಡುವ, ನಮ್ಮ ಕೃಷ್ಣ ಕೊಳಲ ನೂದಿ ಸನ್ನೆ ಮಾಡುವ, ಬನ್ನಿ ಬನ್ನಿ ನೇಹಿಗರೆ ಹಳುವಿಗೋಡುವ. ಎಲ್ಲ ಕೂಡ ಯಮುನಾ ನದಿ ತೀರಕ್ಕೆ ಕೃಷ್ಣನ ಕೊಳಲನ್ನ ಸಮೀಪದಿಂದ ಕೇಳೋದಕ್ಕೆ ಹೋಗ್ತಾ ಇದೆ ಅಲ್ಲಿಯ ಹುಡುಗಿಯರು ಮತ್ತೆ ಅಲ್ಲಿ ಹುಡುಗರು. ಹುಡುಗರು ಹೇಳ್ತಾರೆ ಕೃಷ್ಣ ಕೊಳಲು ಪ್ರಕಾರ ಹೇಗ್ರಿ ನಿದ್ದೆ ಬರುತ್ತೆ, ಕೃಷ್ಣ ಕೊಳಲ ನೋದುತ್ತೀರೇ ನಿದ್ದೆ ಎಂತು ಬಹು ನಿಮಗೆ, ನಿದ್ದೆ ಎಂತು ಬಹುದೇ ನಮ್ಗೆ, ಹೇಗೆ ನಿದ್ದೆ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ? ಸೊ ಒಂದು ಕಡೆ ನಿದ್ದೆ ಅನ್ನೋದು ಕೂಡ ಬಹಳ ಪ್ರಧಾನವಾದ ಒಂದು ರೂಪಕ್ಕಾಗಿದೆ ಅಂತ ನಾಟಕದಲ್ಲಿ. ಎಲ್ಲರೂ ಕೂಡ ನಿದ್ದೆಯಲ್ಲಿ ಕೆಲವರು ಮುಳುಗಿದ್ರೆ ನಿದ್ದೆಯನ್ನ ಬಿಟ್ಟು ಅದರಿಂದ ಎಚ್ಚರಗೊಂಡು ಬರೋರು ಕೆಲವರು. ಈ ಗೋಪಿಯಲ್ಲಿ ನಿದ್ದೆ ಇಲ್ಲ, ಗೋಪಾಲರಿಗೂ ನಿದ್ದೆ ಇಲ್ಲ ನೋಡಿ. ನಿದ್ದೆ ಅನ್ನೋದು ಒಂದು ತಮಸ್ಸು, ಒಂದು ಎಚ್ಚರಹೀನ ಸ್ಥಿತಿ. ಜಗವೆಲ್ಲ ಮಲಗಿರಲು ಇವನೊಬ್ಬನಿದ್ದ, ಬುದ್ಧ ಬುದ್ಧ ಜಗವೆಲ್ಲ ಮಲಗಿ ಇವನೊಬ್ಬ ಮಾತ್ರ ಇದ್ದ ಅಂತ ಹೇಳ್ತಾರಲ್ಲ, ಕೃಷ್ಣ ಇದ್ದ ಅವನಿಗೆ ನಿದ್ದೆನೇ ಇಲ್ಲ. ಅದಕ್ಕೆ ಭ್ರಮಾಯೋಗ ಅಂತಾರೆ ಕುಮಾರವ್ಯಾಸ. ಕೃಷ್ಣಂದು ಅವನು ಮಲಗಿರ್ತಾನೆ ದುರ್ಯೋಧನ ಅರ್ಜುನ ಬಂದಾಗ, ಸಹಾಯಕ್ಕೆ ಬಂದಾಗ, ಆಗ ಕೃಷ್ಣ ಪರಮಾತ್ಮ ಭ್ರಮಾಯೋಗದಲ್ಲಿದ್ದನು ಅಂತ ಹೇಳ್ತಾರೆ. ನಿದ್ದೆಯೂ ಯೋಗವೇ, ಅದೊಂದು ಧ್ಯಾನ ಸ್ಥಿತಿ ಕೃಷ್ಣನಿಗೆ. ಅವನಿಗೆ ಸದಾ ಎಚ್ಚರ, ನಿದ್ದೆನೇ ಇಲ್ಲ ಅವನಿಗೆ ನೋಡಿ. ದೇವೇಗೌಡರು ಹಂಗೆ
ಹಿರಿಯರೆಲ್ಲ ನಿದ್ದೆಯ ಮುಸುಕಲ್ಲಿ ಮಲಗಿದ್ರೆ ಈ ಕಿರಿಯರೆಲ್ಲ ನಿದ್ದೆಯನ್ನು ಮಾಡಲಾರದೆ ಕೃಷ್ಣನ ಕೊಳಲ ಗಾನಕ್ಕೆ ಮರುಳಾಗಿ ಯಮುನಾ ತೀರಕ್ಕೆ ಧಾವಿಸ್ತಾ ಇದ್ರು. ಜಡದೇಹವ ಮನೆಯೊಳು ಬಿಟ್ಟಂತೆ ಹಗುರಾದೆವು ಈ ರಾಗಕ್ಕೆ. ಜಡದೇಹವನ್ನು ಮನೆಯಲ್ಲಿ ಬಿಟ್ಟು ನಾವು ಈ ರಾಗಕ್ಕೆ ಹಗುರಾಗಿ ಹೋಗ್ತಾ ಇದ್ದೀವಿ. ರಾಗದ ಕಡೆ ಸೋ ಇನ್ನೊಂದು ಗೋಪಿಯರ ತಂಡ ಇದೆ. ಈ ಸ್ವಲ್ಪ ವಯಸ್ಸಾದವರು, ತೀರಾ ಹುಡುಗಿಯರು, ಟೀನೇಜರ್ಸ್ ಅಷ್ಟೇ ವಯಸ್ಸಿನ ಹುಡುಗರು. ಆಮೇಲೆ ಸ್ವಲ್ಪ ವಯಸ್ಸಾಗಿರುವಂಥವ್ರು, ಇವರು ಎರಡನೇ ಪೀಳಿಗೆಯಲ್ಲಿ ಬರ್ತಾ ಇದ್ದಾರೆ. ಇವರು ಫಸ್ಟ್ ಒಂದು ಹೊರಟೋಯ್ತು ಗುಂಪಾಗಲೇ ಯಮುನಾ ಕಡೆಗೆ, ಈಗ ಇವರು ಇನ್ನೊಂದು ಗುಂಪು ಬರ್ತಾ ಇದೆ. ಇವರೆಲ್ಲ ಗೃಹಿಣಿಯರು ಪಾಪ. ಅದ್ಭುತವಾದ ಒಂದು ಗೀತೆಯನ್ನು ನಿರ್ಮಾಣ ಮಾಡ್ತಾರೆ ನರಸಿಂಹಾಚಾರ. ಮನ ಬಿಟ್ಟಿದೆ ಭೀತಿ ಇನ್ನಾಯಿತೆ ಪ್ರೀತಿ, ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ. ಮನ ಬಿಟ್ಟಿದೆ ಭೀತಿ ಇನ್ನಾಯಿತೆ ಪ್ರೀತಿ, ಒಂದು ಸಾರಿ ಭೀತಿ ಹೋಗ್ಬಿಟ್ರೆ ಸಾಕು ಅಲ್ಲಿ ಪ್ರೀತಿ. ಎಲ್ಲಿ ಭೀತಿ ಇದೆಯೋ ಅಲ್ಲಿ ಪ್ರೀತಿ ಇಲ್ಲ. ಆಯ್ತು, ದೇವ್ರು ಕಂಡ್ರೆ ಅವ್ನು ಬಹಳ ಭಯಭಕ್ತಿಯಪ್ಪ. ಭಯ ಇರೋಲ್ಲಿ ಭಕ್ತಿ ಇಲ್ಲ, ಅದು ಬೇರೆ ಭಾವನೆ. ಏನು ಮಾಡ್ಬಿಡ್ತಾನೋ ದೇವರು ಅಂತ, ಏನೂ ಮಾಡಬಲ್ಲ ದೇವರು ಅಂತಲ್ಲ. ಭಯಭಕ್ತಿ ಎಂಥ ನಮ್ಮ ಇಡೀ ಮನಸ್ಥಿತಿಯನ್ನು, ಇಂಡಿಯಾದ ಮನಸ್ಥಿತಿಯನ್ನು ಹೇಳ್ತದೆ ಆ ಮಾತು. ನಮಗಿರೋದೆಲ್ಲ ಭಯಭಕ್ತಿ ಅಷ್ಟೇ, ಪ್ರೀತಿ ತುಂಬಿದ ಭಕ್ತಿ ಅಲ್ಲ. ಶಬರಿಗೆಲ್ಲಿದೆ ಭಯಭಕ್ತಿ ರಾಮನ ಕಂಡ್ರೆ ಅಲ್ವಾ? ತಾನು ರುಚಿ ನೋಡಿ ಎಂಜಲ್ ಕೊಡ್ತಾಳಲ್ಲ ತಿನ್ನು ಅಂತ, ಅದಪ್ಪ ಭಕ್ತಿ. ಮನ ಬಿಟ್ಟಿದೆ ಭೀತಿ ಇನ್ನಾಯಿತೆ ಪ್ರೀತಿ, ಕೃಷ್ಣನ ಕೊಳಲಿನ ಕರೆ. ಇಷ್ಟರ ಮಧ್ಯದಲ್ಲಿ ಈ ಸಂಸಾರ ಸಂಬಂಧಗಳ ಗೋಜಲಲ್ಲಿ ಸಿಕ್ಕಿಕೊಂಡು ಒದ್ದಾಡುತ್ತಿರುವ ಕೆಲವು ವ್ಯಕ್ತಿಗಳು ಇದ್ದಾರೆ. ಅದರಲ್ಲಿ ರಾಧೆಯ ತಂದೆ ಸುದಾಸ, ಅವನ ಗೆಳೆಯ ಇನ್ನೊಬ್ಬ ಸುಬಲ, ಇವರಿಬ್ಬರು ಮುದುಕರು ವಯಸ್ಸಾದವರು. ಇವರು ಏನು ಮಾಡ್ತಾರೆ ಅಂದರೆ, ಎಲ್ಲಿ ನಮ್ಮ ಸಂಸಾರ ಬಿಟ್ಟು ಹುಡುಗರು ಹೋಗ್ಬಿಡ್ತಾರೋ, ಅವರೇನೋ ಕರೆದ್ಬಿಟ್ರು ಮುಷ್ಕರ ಮಾಡಿ ಬನ್ನಿ, ಸತ್ಯಾಗ್ರಹ ಮಾಡೋಣ, ಭಾರತ ಮಾತೆಯನ್ನು ಬಿಡಿಸೋಣ, ಸ್ವಾತಂತ್ರ್ಯವನ್ನು ತರೋಣ. ಗಾಂಧಿ ಹೇಳಿಬಿಟ್ರೆ ಇವರೆಲ್ಲ ಕಾಲೇಜ್ ಬಿಟ್ಟು ಹೊರಟೋಗ್ಬಿಟ್ರು ಹುಡುಗರು. ಇವತ್ತು ಅಣ್ಣಾ ಹಜಾರಿ ಅವ್ರ ಕರೆ. ಆದರೆ ಕ್ಷೇಮ ಚಿಂತನೆಯಲ್ಲಿ ಸದಾ ಇರುವಂಥ ಸಂಸಾರಿಗಳಿಗೆ ಇದೆಲ್ಲ ಅಹಿತ. ಮನೆ ಕೂತ್ಕೊಂಡು ಹೋಮ್ವರ್ಕ್ ಮಾಡು, ಅಲ್ಲಿ ಯಾರೋ ಯಾಕೆ ಹೋಗ್ತೀನಿ ನೀನು ಗಾಂಧಿ ಪ್ರತಿಮೆ ಹತ್ರ ಹೋಗಿ ಉಪವಾಸ ಮಾಡೋಕ್ಕೆ? ನೋಡಿ ನಮ್ಮಲ್ಲಿ ಪ್ರವೃತ್ತಿ ಇದೆಯಲ್ಲ ಈ ಥರದ್ದು. ಒಂದು ಆ ಸುದಾಸ ರಾಧೆಯ ತಂದೆಯ ಅಂತವ, ಅವನಿಗೆ ಮದುವೆ ಮಾಡಿಕೊಟ್ಟನು, ಆದರೆ ಸುಮ್ಮನೆ ರಾಧೆ ಕೃಷ್ಣ ಒಟ್ಟಿಗೆ ಓಡಾಡ್ತಿದ್ದ ಅವನಿಗೆ ಅನ್ಸೈಸೋಕ್ಕಾಗಲ್ಲ. ಜನ ಏನಂತೆ ಅಲ್ವಾ? ಅಂದರೆ ಯಾವುದೋ ಒಂದು ಕಟ್ಟುನಿಟ್ಟಲ್ಲಿ ಇರಬೇಕು ಸಂಬಂಧಗಳೆಲ್ಲ ಅಂತ ಬಯಸುವಂಥ ಮುದುಕರುಗಳಿದ್ದಾರೆ. ಅವರಿಗೆ ಚಟ್ಪಡಿಕೆ ಶುರು, ಅವ್ರಿಗೂ ನಿದ್ದೆ ಇಲ್ಲ. ಅದು ಕೃಷ್ಣನ ಕೊಳಲ ಧ್ವನಿ ಅಲ್ಲ, ಅದನ್ನು ಅವ್ರ ಮರಳು ಮಾಡಿರೋದು. ಆ ಕೃಷ್ಣ ಕೊಳಲು ಹೋಗ್ತಾ ಇದ್ದಾನೆ, ಈ ಹುಡುಗರು ಹುಡುಗಿಯರೆಲ್ಲ ಹೋಗ್ತಾ ಇದ್ದಾರೆ. ಇದು ಏನಾಗ್ತದೆ ತೊಂದರೆ ಇದರಿಂದ? ನಾಳೆ ಇವರ ಭವಿಷ್ಯಕ್ಕೆ ಏನು ತೊಂದರೆ ಆಗುತ್ತೋ ಅಂತ ಅವ್ರಿಗೆ ಯೋಚನೆ. ಅವರು ಅಲಿತಾ ಇದ್ದಾರೆ ಬೀದಿಯಲ್ಲಿ ಆ ಇಬ್ಬರು ಮುದುಕರು.